ನರಸರಾಜಪೇಟೆ ಪಟ್ಟಣದ ತಾಲೂಕು ಪಂಚಾಯಿತಿಯ ಆವರಣದಲ್ಲಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಜಿಲ್ಲಾ ಉಪಾಧ್ಯಕ್ಷರಾದ ವಿನಯ್ ಕುಮಾರ್ ಹಾಗೂ ತಾಲೂಕು ಅಧ್ಯಕ್ಷರಾದ ಕೆಎಸ್ ಕುಮಾರ್ ಅವರ ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ದೀಪ ಬೆಳಗಿಸಿ ಸರಳವಾಗಿ ಆಚರಿಸಲಾಯಿತು. ವರದಿ ಲೋಕೇಶ್ ವಿ, ಕೆಆರ್ಪೇಟೆ ತಾಲೂಕು, ಶ್ರೀಗರಿ ನ್ಯೂಸ್. ನಮ್ಮ ಹೋರಾಟ ನಾಡು ನುಡಿ ಜಲ ಭಾಷೆ, ನಾವು ಅಂತ ಸಂದರ್ಭ ಬಂದಾಗ ನಾವು ಅಲ್ಲಿ ಇಳಿತೀವಿ. ಇಲ್ಲಿ ನಮ್ಮ ಕೊರೋನಾ ಟೈಮಲ್ಲಿ ನಮ್ಮ ಮಕ್ಕಳುಗಳು ಓದಿಲ್ಲ, ಮನೆಯಲ್ಲೇ ಕೂತವ್ರೆ, ಮನೆಯಲ್ಲೇ ಕೂತ್ಕೊಂಡು ಅಲ್ಲೇ ಓದ್ಕೊಂಡು ಅಲ್ಲೇ ಪಾಠ ಕಲೀಲಿ ಅನ್ನೋ ಉದ್ದೇಶವಾಗಿ ಲೆಕ್ಕ ಮಾಡಿಕೊಂಡು ನಾವು ಮಕ್ಕಳುಗಳಿಗೆ ಇವತ್ತು ಬುಕ್ ನೋಟ್ ವಿತರಣೆ ಮಾಡ್ತಾಯಿದ್ವಿ, ನೋಟ್ಬುಕ್ ವಿತರಣೆ ಮಾಡ್ತಾಯಿದ್ದೀವಿ. ಮತ್ತು ಎಸ್ಎಸ್ಎಲ್ಸಿ ಮಕ್ಕಳುಗಳಿಗೆ, ಯಾರು ಬಡ ಮಕ್ಕಳು ಪಾಠ ಆಗೋರು ಅವ್ರಿಗೆ ಒಂದು 5 ಜನಕ್ಕೆ ನಮ್ಮ ಕೈಲಾದಷ್ಟು ಸನ್ಮಾನ ಸಮಾರಂಭ ಮಾಡಿಕೊಂಡಿದ್ದೀವಿ. ಪದಾಧಿಕಾರಿಗಳು ಮಾತ್ರ ಈ ಸಂಘಟನೆಗೆ ಸೀಮಿತ ಅಲ್ಲ, ಕನ್ನಡ ಅಂದಕ್ಷಣ ಎಲ್ಲ ನಾವು ಕನ್ನಡ ಪರ ಸಂಘಟನೆಗಳ ಜೊತೆಗೆ ನಾವೆಲ್ಲರೂ ಕೂಡ ಒಂದೇ ಎನ್ನುವ ಮನೋಭಾವನೆಯನ್ನು ನಾವು ಬೆಳೆಸ್ಕೊಂಡಾಗ ಮಾತ್ರ ಹೋರಾಟಕ್ಕೆ ಅರ್ಥ ಸಿಗ್ತದೆ. ಸಂಘಟನೆ ಏನು ದೇಶಗಳನ್ನ ಮಾಡಿಕೊಂಡಿದೆ ಅದಕ್ಕೆ ನಾವೆಲ್ಲ ಸಹಕಾರ ಮಾಡಿದಂತಾಗ್ತದೆ. ಆ ಕಡೆ ಬೆಳಗಾಂ, ಈ ಕಡೆ ಕಾಸರಗೋಡು, ಯಾಕೆ ನಮ್ಮಲ್ಲಿ ಹೋರಾಟ ಮನೋಭಾವ ಅಷ್ಟು ಕಡಿಮೆ ಆಗ್ತಾ ಇದೆ? ಆ ಹೋರಾಟ ಮನೋಭಾವ ಕಡಿಮೆ ಆಗಬಾರ್ದು, ಇನ್ನು ಕನ್ನಡ ಪರ ಕಿಚ್ಚನ್ನ ಹಚ್ಚಬೇಕು. ಹೊಸದಾಗಿ ಈ ಸರಿ ಮಕ್ಕಳುಗಳಿಗೋಸ್ಕರ ಕಾರ್ಯಕ್ರಮ ಮಾಡ್ತಾರೆ, ಈಗ ಮೊದಲನೇ ಬಾರಿಗೆ. ಇಲ್ಲಿವರೆಗೂ ಮನೋರಂಜನಾ ಕಾರ್ಯಕ್ರಮಗಳು ಎಲ್ಲ ವೇದಿಕೆಗಳಲ್ಲಿ ನಾನು ಇವಾಗ ಬಂದಿದ್ದೀನಿ. ಬಟ್ ವೇದಿಕೆ ಮೇಲೆ ಉತ್ತರಿಸಿದ ಪ್ರಶ್ನೆ ನಡೆಕೊಂಡು ಕೂರಿಸ ಎಲ್ಲರಿಗೂ 65ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಇವತ್ತು ಬೆಂಗಳೂರಿನಲ್ಲಿ ITBT ಕಂಪನಿಯಲ್ಲಿ ಕನ್ನಡಿಗರ ಮೇಲೆ ಏನು ದೌರ್ಜನ್ಯ ನಡೀತಾ ಇತ್ತು, ಕನ್ನಡಿಗರಿಗೆ ಒಂದು ಸೂಕ್ತವಾದ ಉದ್ಯೋಗ ಸಿಕ್ಕಿರಲಿಲ್ಲ. ಆಗ ಮುತ್ತಪ್ಪ ರೈ ಅವರ ನೇತೃತ್ವದಲ್ಲಿ ಒಂದು ಹೋರಾಟವನ್ನು ಮಾಡಿ ಕನ್ನಡಿಗರಿಗೆ ಒಂದು ಉದ್ಯೋಗವನ್ನು ಕೊಡಿಸತಕ್ಕಂತ, ಕನ್ನಡಿಗರಿಗೆ ಒಂದು ಸ್ವಾಭಿಮಾನವನ್ನು ತುಂಬತಕ್ಕಂತ ಕೆಲಸವನ್ನ ಜಯ ಕರ್ನಾಟಕ ಸಂಘಟನೆ ಮಾಡಿತು. ಆದ್ರಿಂದ ನಾವೆಲ್ಲರೂ ಕೂಡ ನಮ್ಮ ಕಣಕಣದಲ್ಲೂ ಕೂಡ ಕನ್ನಡಾಭಿಮಾನವನ್ನ, ಕನ್ನಡದ ಪ್ರೇಮವನ್ನ, ಕನ್ನಡ ಭಾಷೆಯ ಬಗ್ಗೆ ಅಭಿಮಾನವನ್ನು ಬೆಳೆಸಿಕೊಂಡು ನಾವು ನಮ್ಮ ತಾಯಿ ಭಾಷೆಯನ್ನು ಉಳಿಸ್ತಕ್ಕಂತ, ಹಾಗೆ ಕನ್ನಡವನ್ನ ಕಟ್ಟತಕ್ಕಂತ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ಶ್ರೀಗರಿ.